ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಶಾರುಂಡಿ. ಇಲ್ಲಿಯವರೆಗೂ ಒಂದು ಸಹಜವಾದಂಥ ಕುತೂಹಲವಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಜೈಲು ಪಾಲಾಗ್ತಾರಾ ಅಥವಾ ಬೇಲೇನಾದರೂ ಸಿಗುತ್ತಾ ಅನ್ನೋ ಎಲ್ಲ ಕುತೂಹಲಗಳಿಗೆ ಈಗ ತೆರೆ ಬಿದ್ದಿರೋದು. ಜುಲೈ 4ರವರೆಗೆ ಈಗ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ದರ್ಶನ್ ಪರ ವಕೀಲರು ವಾದಗಳನ್ನು ಮಾಡಿದರು, ಜೊತೆಗೆ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದ್ದಂಥ ಅವಧಿ ಮುಗಿಯಿತು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗ ಅವರು ಜುಲೈ 4ರವರೆಗೆ ಜೈಲಿನಲ್ಲಿ ಮುದ್ದೆ ಮುರಿಯಬೇಕಾದ ಪರಿಸ್ಥಿತಿ. ಹಾಗಾದರೆ ಯಾವೆಲ್ಲ ಕಾರಣಗಳಿಗಾಗಿ ಅವರಿಗೆ ಈಗ ಸದ್ಯ ನ್ಯಾಯಾಂಗ ಬಂಧನವಾಯಿತು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹೇಳಲೇಬೇಕು. ಇದೆಲ್ಲವೂ ಕೂಡ ಆಧಾರ ರಹಿತವಾದದ್ದಲ್ಲ, ರಿಮ್ಯಾಂಡ್ ಅರ್ಜಿಯಲ್ಲಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಾನು ಹೇಳಲೇಬೇಕು ನಿಮಗೆ. ಯಾಕೆ ದರ್ಶನ್ ಅವ್ರನ್ನ ಜೈಲಿಗೆ ಹಟ್ಟಲಾಯಿತು ಅನ್ನೋದಕ್ಕೆ ಒಂದು 15 ಕಾರಣಗಳನ್ನು ಹೇಳಲೇಬೇಕು. ಮೊದಲನೇದು, ಕೊಲೆಯ ಆರೋಪದಲ್ಲಿ ಭಾಗಿಯಾಗಿದ್ದು ಕಾನೂನಿನ ಮೇಲೆ ಕಿಂಚಿತ್ ಗೌರವವೂ ಕೂಡ ಇಲ್ಲ ಅನ್ನೋ ಕಾರಣವನ್ನು ಕೊಡಲಾಯಿತು. ಯಾಕೆಂದರೆ ಇವರೆಲ್ಲರೂ ಕೂಡ 17 ಜನ ಆರೋಪಿಗಳು ಕೂಡ ಈ ಕೊಲೆಯ ಆರೋಪದಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ಕಾನೂನಿನ ಮೇಲೆ ಇವ್ರಿಗೆ ಯಾರಿಗೂ ಕೂಡ ಕಿಂಚಿತ್ತು ಗೌರವ ಇಲ್ಲ ಎಂಬ ಮಾತನ್ನು ಉಲ್ಲೇಖಿಸಲಾಗಿದೆ. ಕಾರಣ ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸ್ವಲ್ಪನೂ ಭಯ ಭೀತಿ ಅವ್ರು ಯಾರಿಗೂ ಕೂಡ ಇಲ್ಲದೇ ಇರೋದಕ್ಕೆ ಈ ಥರದ ಕೃತ್ಯವನ್ನು ಎಸಗಲಿಕ್ಕೆ ಕಾರಣವಾಯಿತು ಅನ್ನೋದು. ಇನ್ನೊಂದು ಎರಡನೇ ಪಾಯಿಂಟನ್ನು ನಾನು ಹೇಳಲೇಬೇಕು. ಪವಿತ್ರ ಗೌಡ ಕೊಲೆಗೆ ಪ್ರಮುಖ ಕಾರಣ ದರ್ಶನ್ ತನ್ನ ಹಣಬಲ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಈ ಕೃತ್ಯ ಎಸಗಿರೋದು. ನಿಮಗೆಲ್ಲ ಗೊತ್ತೇ ಇದೆ, ಈ ಪ್ರಕರಣ ದಾಖಲಾಗಲಿಕ್ಕೆ, ಈ ಪ್ರಕರಣ ಬೆಳಕಿಗೆ ಬರಲಿಕ್ಕೆ ಕಾರಣವಾಗಿದ್ದೇ ಪವಿತ್ರ ಗೌಡ ಆರಂಭದಿಂದ ಶುರುವಾಗಿದ್ದು. ಜೊತೆಗೆ ದರ್ಶನ್ರವರ ಹಣಬಲ ಇದೆಯಲ್ಲ, ಜೊತೆಗೆ ಅವರ ಅಭಿಮಾನಿ ಬಳಗವನ್ನು ಬಳಸಿಕೊಂಡೇ ಈ ಕೃತ್ಯವನ್ನು ಎಸಗಲಿದ್ದಾರೆ. ಹಾಗಾಗಿ ಇಲ್ಲಿ ಅವರು ನ್ಯಾಯಾಂಗ ಬಂಧನಕ್ಕೆ ವಿಧಿಸೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದು. ಮೂರನೇ ಪಾಯಿಂಟ್, ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಸಿ ಚಿತ್ರ ಹಿಂಸೆಯನ್ನು ನೀಡಿ ಕೊಲೆ ಮಾಡಿ ಸಾಕ್ಷ್ಯನಾಶ ಮಾಡಲು ಯತ್ನಿಸಿರೋದು ದೃಢಪಟ್ಟಿದೆ. ಹಾಗಾಗಿಯೇ ಇವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಬೇಕು, ಯಾವುದೇ ರೀತಿಯಾದಂಥ ಜಾಮೀನನ್ನು ನೀಡಬಾರದು ಅಂತ. ಜೊತೆಗೆ ಕೊಲೆ ಬಳಿಕ ಈ ಶವವನ್ನು ಸಾಗಿಸಿ ಸಾಕ್ಷ್ಯನಾಶ ಮಾಡಲು ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ನಟನಾಗಿರೋ ದರ್ಶನ್ ಕೂಡ ಕೊಲೆಯಾದ ನಂತರ ಇದನ್ನು ಶವವನ್ನು ಸಾಗಿಸ್ಲಿಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ, ಅದೆಲ್ಲವೂ ಕೂಡ ನಮಗೆ ಸಾಕ್ಷ್ಯ ಸಮೇತ ಸಿಕ್ಕಿದೆ. ಹಾಗಾಗಿ ಇವರು ಸಾಕ್ಷ್ಯನಾಶ ಮಾಡಲು ಯತ್ನಿಸಿರೋ ಎಲ್ಲ ಥರದ ಮಾಹಿತಿಗಳು ನಮಗೆ ಸಿಕ್ಕಿದೆ ಅನ್ನೋದನ್ನೇ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದು. ಹಾಗಾಗಿ ಈಗ ಸದ್ಯ ಅವರಿಗೆ ಮತ್ತೆ ನ್ಯಾಯಾಂಗ ಬಂಧನವನ್ನು ಜುಲೈ 4ರವರೆಗೆ ವಿಸ್ತರಿಸಿರೋದು. ಜೊತೆಗೆ ಇನ್ನೊಂದು ಪಾಯಿಂಟನ್ನು ಹೇಳಲೇಬೇಕು, A1, A4, A15, A16 ಇವರೆಲ್ಲರೂ ಕೂಡ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿದ್ದಾರೆ. ಜೊತೆಗೆ ತಮ್ಮ ಹಣದ ಪ್ರಭಾವವನ್ನು ಬಳಸಿ ಬೇರೆ ಆರೋಪಿಗಳನ್ನು ಕೂಡ ಶರಣು ಮಾಡಿದ್ದಾರೆ. ಯಾಕೆ ಈ ದರ್ಶನ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಇವರೆಲ್ರಿಗೂ ಕೂಡ ಹಣದ ಬಲ ಇದೆ. ಹಾಗಾಗಿ ಇವರ ಪ್ರಭಾವವನ್ನು ಬಳಸಿ ಅಮಾಯಕರನ್ನು ಕೂಡ, ಪರಿಚಯವೇ ಇಲ್ಲದೇ ಇರತಕ್ಕಂಥ ದರ್ಶನ್ಗೆ ಪರಿಚಿತರೇ ಅಲ್ಲದೆ ಇರೋರನ್ನು ಕೂಡ ಇಲ್ಲಿ ಆರೋಪಿಗಳನ್ನಾಗಿ ಮಾಡಿರೋದು. ಹಾಗಾಗಿ ಇವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಬೇಕು ಅಂತ ಕೇಳಿಕೊಂಡಿದ್ದು. ಜೊತೆಗೆ ಎಲ್ಲ ಆರೋಪಿಗಳು ಸಮಾನ ಉದ್ದೇಶದಿಂದ ಈ ಕೃತ್ಯವನ್ನು ಎಸಗಿದ್ದಾರೆ, ಯಾರನ್ನು ಕೂಡ ಇಲ್ಲಿ ಪಾರು ಮಾಡುವ ಉದ್ದೇಶವೇ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಇಲ್ಲಿ ದರ್ಶನ್ರವರು ಇಲ್ಲಿ ಆರೋಪಿ ಅಲ್ಲ, ಅಪರಾಧಿ ಅಲ್ಲ ಅಂತ ಯಾರೆಲ್ಲ ಮಾತನಾಡ್ತಾ ಇದ್ದಾರಲ್ಲ, ಈ ಪಾಯಿಂಟನ್ನು ಉಲ್ಲೇಖ ಮಾಡಿದ್ರೆ, ಈ ಪಾಯಿಂಟನ್ನು ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಎಲ್ಲ ಆರೋಪಿಗಳು ಸಮಾನ ಉದ್ದೇಶವಿದೆ, ದರ್ಶನ್ ಪವಿತ್ರ ಗೌಡ ಆತನನ್ನು ಕೊಲೆ ಮಾಡುವ ಉದ್ದೇಶವಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ಪಾಯಿಂಟನ್ನು ಹೇಳಲೇಬೇಕು, ದರ್ಶನ್ ಹಾಗೂ ಪವಿತ್ರ ತಮ್ಮ ಅಭಿಮಾನಿಗಳನ್ನು ಬಳಸಿಕೊಂಡು ನಿರಂತರವಾಗಿ ತನಿಖೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರೋದು. ಯಾಕೆ ಈಗ ಅವರ ಅಭಿಮಾನಿಗಳು ಫ್ಯಾನ್ಸ್ಗಳನ್ನು ಬಳಸಿಕೊಂಡು ತನಿಖೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೋ ಅಲ್ಲೆಲ್ಲ ತನಿಖೆ ನಡೀಲಿಕ್ಕೆ ಅಡ್ಡಿಪಡಿಸ್ತಾ ಇದ್ದಾರಲ್ಲ, ಅದಕ್ಕೋಸ್ಕರವೇ ಇವರಿಗೆ ಬೇಲ್ ಕೊಡೋದು ಬೇಡ ಅಂತಲೇ ಸರ್ಕಾರದ ಪರ ವಕೀಲರು ವಾದ ಮಾಡಿರೋದು. ಇನ್ನೊಂದು ಪಾಯಿಂಟನ್ನು ನಾನು ಹೇಳಲೇಬೇಕು, ಈಗ ಸಿಕ್ಕ ಸಾಕ್ಷಿಗಳು ಆರೋಪಿಗಳು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ, ಸೂಚಿಸ್ತಾ ಇದೆ ಅಂತ. ಈಗೆಲ್ಲ ಸಿಕ್ಕಿದವಲ್ಲ ಸಾಕ್ಷಿಗಳು, ಎಲ್ಲ ಸಾಕ್ಷಿಗಳು ಈ ಆರೋಪಿಗಳು ನೇರವಾಗಿ ಕೃತ್ಯದಲ್ಲಿ ಭಾಗಿಯಾಗಿರೋದು. ಇಲ್ಲಿ ದರ್ಶನ್ರವರು ಬಂದರು, ಒಂದು ಮಾತನ್ನು ಹೇಳಿದ್ರು, ವಾಪಸ್ ಹೋದರು ಅನ್ನುವಂತಿಲ್ಲ. ಜೊತೆಗೆ ಪವಿತ್ರ ಗೌಡ ಅವರು ಬಂದರು, ಚಪ್ಪಲಿಯಲ್ಲಿ ಹೊಡೆದ್ರು, ವಾಪಸ್ ಹೋದರು ಅನ್ನುವಂತಿಲ್ಲ. ಎಲ್ಲರೂ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿರೋದ್ರ ನೇರ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಅನ್ನೋದೇ ಈ ಒಂದು ಪಾಯಿಂಟ್ನ ಉಲ್ಲೇಖ. ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ ಅವರು, ಸರ್ಕಾರದ ಪರ ವಕೀಲರು ಪ್ರಸನ್ನ ಕುಮಾರ್ ವಾದ ಮಾಡಿದ್ರು ಮತ್ತು ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿರೋದು, ಸಿಕ್ಕಿರೋ ಸಾಕ್ಷಿಗಳು
ಆರೋಪಿಗಳು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದನ್ನೇ ಸೂಚಿಸ್ತಾ ಇದೆ ಅಂತ. ಜೊತೆಗೆ ಕೇಶವ ಮೂರ್ತಿಯಿಂದ ಹಣ ಪಡೆದ ನಂತರ ಆತನ ಸ್ನೇಹಿತ ಇದುವರೆಗೂ ಕೂಡ ಪತ್ತೆಯಾಗಿಲ್ವಂತೆ. ಹಾಗಾಗಿ ಆತನ ಹುಡುಕಾಟವೂ ಕೂಡ ಮಾಡಬೇಕಾಗಿದೆ. ಇಲ್ಲಿ ಇವ್ರಿಗೇನಾದರೂ ಜಾಮೀನು ಕೊಟ್ಟು ಬೇಲ್ ಕೊಟ್ಟು ವಾಪಸ್ ಕಳಿಸ್ಬಿಟ್ರೆ ಮನೆಗೆ ಇವೆಲ್ಲ ಸಾಕ್ಷ್ಯನಾಶಗಳಾಗೋ ಸಾಧ್ಯತೆ ಇದೆ. ಜೊತೆಗೆ 10ನೇ ಪಾಯಿಂಟ್ ಹೇಳಲೇಬೇಕು ನಾನು ನಿಮಗೆ, FSL ವರದಿಗಳು ಇನ್ನೂ ಬರಬೇಕು. ಹಾಗಾಗಿ FSL ವರದಿಗಳು ಬರಬೇಕಾಗಿರೋದ್ರಿಂದ ಇಲ್ಲಿ ಜಾಮೀನು ಅರ್ಜಿಯನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಇವ್ರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸ್ರಿ ಅಂತ. ದರ್ಶನ್ ಸಹಚರರಿಂದ ಸಾಕ್ಷಿಗಳಿಗೆ ಬೆದರಿಕೆ, ಇದು ಅನ್ನಪೂರ್ಣೇಶ್ವರಿ ನಗರದ ಠಾಣೆಗೆ ದೂರು ದಾಖಲಾಗಿರೋದು. ಹಾಗಾಗಿ ಇದು ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂದರೆ ಯಾರೆಲ್ಲ ಹೊರಗಿದ್ದಾರಲ್ಲ ದರ್ಶನ್ ಸಹಚರರು, ಅವರ ರಾಜಕಾರಣಿಗಳಾಗಿರ್ಬೋದು, ಅವರ ಜೊತೆಯ ನಿರ್ಮಾಪಕರಾಗಿರ್ಬೋದು, ಅವರೆಲ್ಲರ ಸಹಚರರಿಂದ ನೇರವಾಗಿ ಸಾಕ್ಷಿಗಳಿಗೆ, ಈ ಶೆಡ್ಡಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಅಥವಾ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ಬೋದು, ಅವರಿಗೆ ಬೆದರಿಕೆ ಬರ್ತಾ ಇದೆಯಂತೆ. ಅದಕ್ಕೋಸ್ಕರವೇ ಅನ್ನಪೂರ್ಣೇಶ್ವರಿ ಠಾಣೆಗೆ ಬಂದು ದೂರು ದಾಖಲಾಗಲಿದೆ. ಅದಕ್ಕೋಸ್ಕರ ಇವ್ರನ್ನ ರಿಲೀಸ್ ಮಾಡೋದು ಬೇಡ ಅಂತ. ಜೊತೆಗೆ ಶವವನ್ನು ಸಾಗಿಸಲು ಬಳಸಿದ ವಾಹನಗಳ ಮಾಲೀಕರು RC ಕೂಡ ಪತ್ತೆ ಮಾಡಬೇಕಾಗಿದೆ. ಅದರ ಮಾಲೀಕರು ಯಾರು, ಅದರ RC ಕಾರ್ಡ್ ಯಾರ ಹೆಸರಲ್ಲಿದೆ, ಎಷ್ಟು ವರ್ಷ ಆಗಿದೆ ತೆಗೆದುಕೊಂಡು, ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚಬೇಕಾಗಿದೆ. ಹಾಗಾಗಿ ಸದ್ಯ ನ್ಯಾಯಾಂಗ ಬಂಧನವನ್ನು ವಿಧಿಸ್ರಿ ಅಂತ. ಶವ ಪರೀಕ್ಷೆಯ ವರದಿಯನ್ನು ಇನ್ನೂ ಸಂಗ್ರಹಿಸಬೇಕಾಗಿರುತ್ತದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ಕೂಡ ಇನ್ನೂ ಡೀಟೇಲ್ಡಾಗಿ ಸಂಗ್ರಹಿಸಬೇಕು. ಸೊ ಹಾಗಾಗಿ ಈ ಒಂದು ಕಾರಣಗಳಿಂದಲೇ ಇವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸ್ರಿ ಅಂತ. ಆರೋಪಿಗಳಿಗೆ ಏನಾದರೂ ಜಾಮೀನು ನೀಡಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು. ಇವರು ಈ ಏನೆಲ್ಲ ಸಾಕ್ಷಿಗಳಿದ್ದಾರಲ್ಲ, ಇವ್ರ ಮೇಲೆ ಇವರು ಪ್ರಭಾವ ಬೀರ್ಬೋದು ಹೊರಗಿದ್ದರೆ. ಹಾಗಾಗಿ ಇವರಿಗೆ ಬೇಲ್ ಅರ್ಜಿಯನ್ನು ಅಕ್ಸೆಪ್ಟ್ ಮಾಡೋದು ಬೇಡ, ನಿರಾಕರಿಸಿ ಅಂತಲೇ ಸರ್ಕಾರದ ಪರ ವಕೀಲರಾಗಿರುವ ಪ್ರಸನ್ನ ಕುಮಾರ್ ಈ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು, ಜೊತೆಗೆ ವಾದಿಸಿದ್ದು. ಈ ಆರೋಪಿಗಳು ಪ್ರಭಾವಿಗಳು, ಗೊತ್ತಿದೆ ನಿಮಗೆ, ದರ್ಶನ್ ಆಗಿರ್ಬೋದು, ಪ್ರದ್ಯೂಷ್ ಆಗಿರ್ಬೋದು, ಧನರಾಜ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಪ್ರಭಾವಿಗಳು. ಜೊತೆಗೆ ಹಣ ಬಲವಿದೆ, ಇದೆಲ್ಲದಕ್ಕಿಂತ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಎಲ್ಲಿ ಜಾಮೀನು ನೀಡಿದ್ರೆ ಇವೆಲ್ಲ ಸಾಕ್ಷಿಗಳನ್ನು ನಾಶ ಮಾಡುವ ಸಾಧ್ಯತೆ ಇದೆ. ಆ ಒಂದು ಕಾರಣದಿಂದಲೇ ಇವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲೇಬೇಕು. ಇವರು ಯಾರಿಗೂ ಕೂಡ ಜಾಮೀನನ್ನು ನೀಡಬಾರ್ದು ಅಂತಲೇ ವಾದ ಮಾಡಿದ್ರು. ಅದನ್ನು ಪುರಸ್ಕರಿಸಿ ನ್ಯಾಯಾಲಯ ಇವರಿಗೆ July 4ರವರೆಗೂ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಈಗಾಗಲೇ ಪರಪ್ಪನ ಅಗ್ರಹಾರವನ್ನು ದರ್ಶನ್ ಟೀಮ್ ಸೇರಿದ್ದಾರೆ. ಜೈಲಿನ ಅಧಿಕಾರಿಗಳಿಂದಲೂ ಕೂಡ ದರ್ಶನ್ಗೆ ಕೈದಿ ನಂಬರ್ ಕೂಡ ನೀಡಿದ್ದಾರೆ. ಕೈದಿ ನಂಬರ್ ಕೊಟ್ಟಿರ್ತಕ್ಕಂಥ ಜೈಲು ಅಧಿಕಾರಿಗಳು UTP ನಂಬರನ್ನು ಕೊಟ್ಟಿದ್ದಾರೆ. ದರ್ಶನ್ ಅವರಿಗೆ 6106, ಧನರಾಜ್ಗೆ 6107, ವಿನಯ್ಗೆ 6108, ಪ್ರದೂಷ್ಗೆ 6109. ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿ ನಟ ದರ್ಶನ್ ಇದ್ದಾರೆ. ಭದ್ರತೆ ದೃಷ್ಟಿಯಿಂದ ನಟ ದರ್ಶನ್ಗೆ ವಿಶೇಷವಾದಂಥ ಬ್ಯಾರಕ್ನ ನೀಡಲಾಗಿದೆ. ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿರುವ ದರ್ಶನ್ ಟೀಮ್ ಎಲ್ಲರನ್ನು ಕೂಡ ಅಲ್ಲೇ ಸದ್ಯ ಇರಿಸಲಾಗಿದೆ. ನೋಡ ಏನೆಲ್ಲ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಾದರೂ ಇವರು ಇದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನಾದರೂ ಇವರಿಗೆ ಜಾಮೀನು ಸಿಗದೇ ಇದ್ದರೆ ಈ ಒಂದು 13 ದಿನಗಳ ನಂತರ ಮತ್ತೆ ಇವರು ಹೈಕೋರ್ಟ್ಗೆ ಹೋಗ್ತಾರಾ, ಅಥವಾ ಯಾವುದೆಲ್ಲ ಬೇಲಿಗಾಗಿ ಎಲ್ಲೆಲ್ಲ ಅಪ್ಲೈ ಮಾಡ್ಬೋದು, ಅಲ್ಲಿ ಇದು ರಿಜೆಕ್ಟ್ ಆಗುತ್ತಾ ಏನು, ಕುತೂಹಲದಿಂದ ಕಾದು ನೋಡೋಣ ಏನಾಗುತ್ತೆ ಅಂತ. ದೆಹಲಿಯದಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.